ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಂತ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹಾದಿಯಲ್ಲೇ ಅವರ ಮಗ ವಿನೀಶ್ ಕೂಡ ನಡೀತಾ ಇದ್ದಾರೆ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಗ ವಿನೀಶ್ ಸಾಧನೆ ಅಮೋಘ. ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಸಿನಿಮಾ ರಂಗದ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಫೇಮಸ್. ಬರೀ ಸಿನಿಮಾ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ದರ್ಶನ್ ಅವರು ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. ಕಷ್ಟದ ದಿನಗಳನ್ನ ಮೆಟ್ಟಿ ನಿಂತು ಅದ್ಭುತವಾದ ಯಶಸ್ಸನ್ನ ಪಡ್ಕೊಂಡಿರೋ ಚಾಲೆಂಜಿಂಗ್ ಸ್ಟಾರ್ ಹಾದಿಯಲ್ಲಿ ಈಗ ಮಗ ವಿನೀಶ್ ನಡೆಯೋದಕ್ಕೆ ಆರಂಭ ಮಾಡಿದ್ದಾರೆ. ಪುಟ್ಟ ವಯಸ್ಸಿನಲ್ಲಿ ಅದ್ಭುತ ಸಾಧನೆ ಮಾಡಿರುವ ದರ್ಶನ್ ಪುತ್ರ ವಿನೀಶ್ ಮುಂದಿನ ದಿನಗಳಲ್ಲಿ ತಂದೆಯಂತೆ ಸಾಧನೆ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಅಷ್ಟಕ್ಕೂ ವಿನೀಶ್ ಮಾಡಿರುವಂತಹ ಸಾಹಸವಾದ್ರೂ ಏನು ಅಂತ ಕೇಳಿದ್ರೆ ನಿಮ್ಗೂ ಕೂಡ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಜೂನಿಯರ್ ಚಾಲೆಂಜಿಂಗ್ ಸ್ಟಾರ್ ಇದೀಗ ಕರಾಟೆ ಕಿಂಗ್. ವಿನೀಶ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಏಕೈಕ ಪುತ್ರ. ಇಷ್ಟು ದಿನ ದರ್ಶನ್ ಸಾಧನೆಯನ್ನ ಕೊಂಡಾಡ್ತಾ ಇದ್ದ ಅವರ ಫ್ಯಾನ್ಸ್ ಈಗ ದರ್ಶನ್ ಪುತ್ರನನ್ನ ಮೆಚ್ಚಿಕೊಳ್ಳುವ ಸಿಚುಯೇಷನ್ ಬಂದಿದೆ. ವಿನೀಶ್ ಕರಾಟೆ ಸ್ಪರ್ಧೆಯಲ್ಲಿ ಗೋಲ್ಡ್ ಮೆಡಲ್ ಅನ್ನ ಗೆದ್ದಿದ್ದಾರೆ. ಇನ್ನು ವಿನೀಶ್ ಕರಾಟೆಯಲ್ಲಿ ಗೋಲ್ಡ್ ಮೆಡಲ್ ಗೆದ್ದು ಬಂದಿದ್ದಾರೆ ಅನ್ನೋದನ್ನ ತಿಳಿದ ಡಿ ಬಾಸ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದ ಮೂಲಕ ವಿನೀಶ್ರಿಗೆ ವಿಶಸ್ ಅನ್ನ ಕಳಿಸ್ತಾ ಇದ್ದಾರೆ. ಅಪ್ಪನಂತೆ ಮಗ ಕೂಡ ಮಾಡಿರುವ ಸಾಧನೆಗೆ ಫ್ಯಾನ್ಸ್ ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಇನ್ನು ವಿನೀಶ್ ಕರಾಟೆ ಮಾತ್ರವಲ್ಲ, ಈವನ್ ಸ್ಟಡೀಸ್ ಅಲ್ಲೂ ಕೂಡ ತುಂಬಾನೇ ಮುಂದೆ ಇದ್ದಾರೆ. ವಿದ್ಯಾಭ್ಯಾಸದಲ್ಲೂ ಯಾವಾಗ್ಲೂ ಫಸ್ಟ್. ತನ್ನ 9ನೇ ವಯಸ್ಸಿನಲ್ಲಿ ವಿನೀಶ್ ಸಾಧನೆ ಅಪಾರವಾದದ್ದು. ರಾಜರಾಜೇಶ್ವರಿ ನಗರದ ಹಿಲ್ ವ್ಯೂ ಸ್ಕೂಲ್ನಲ್ಲಿ ವಿನೀಶ್ ದರ್ಶನ್ ಓದ್ತಾ ಇದ್ದಾರೆ. ಇನ್ನು ಜೂನಿಯರ್ ಚಾಲೆಂಜಿಂಗ್ ಸ್ಟಾರ್ ಆಸೆಗಳಿಗೆ ಅಪ್ಪ ಅಮ್ಮ ಇಬ್ಬರು ಸಾಥ್ ಕೊಡ್ತಾ ಇದ್ದಾರೆ. ವಿನೀಶ್ಗೆ ಇಂಟ್ರೆಸ್ಟ್ ಇರೋ ವಿಷಯಗಳಲ್ಲಿ ತೊಡಗಿಕೊಳ್ಳೋಕೆ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಅವರು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಮಗನನ್ನ ಹೀಗೆ ಬೆಳೆಸಬೇಕು ಅನ್ನೋ ಆಸೆಯನ್ನ ಕೂಡ ಹೊಂದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅಂಡ್ ವಿನೀಶ್ ದರ್ಶನ್ ಅಮ್ಮನ ಮುದ್ದಿನ ಮಗ ಅಂತಾನೆ ಹೇಳಬೇಕು. ಹಾಯ್, ನಾನು ನಿಮ್ಮ ಶ್ರಾವ್ಯ. ಸ್ಯಾಂಡ್ಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಹಾಗೆ ನನ್ನ ಮೂವಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್.